ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆ ಏನಿದೆ ಅಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡುವಂತಹ ಶಕ್ತಿ ಯೋಜನೆ ಏನಿದೆ, ಈ ಒಂದು ಉಚಿತ ಬಸ್ ಪ್ರಯಾಣವನ್ನ ಇನ್ ಮುಂದೆ ಗಂಡಸರಿಗೂ ಕೂಡ ಸಿಗುವಂತಹ ಸಾಧ್ಯತೆ ಇದೆಯಾ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಅಷ್ಟೇ ಅಲ್ಲ, ಇಲ್ಲಿ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು, ನಾವು ಅದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ ಅಂದ್ರೆ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೀವಿ, ಕೊಡೋದು ಏನ್ ತಪ್ಪಿಲ್ಲ, ಬಟ್ ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ DCM ಆದಂತಹ DK ಶಿವಕುಮಾರ್ ಅವರು ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇನ್ ಮುಂದೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಸಿಗುತ್ತಾ? ಅಷ್ಟಕ್ಕೂ ಇಲ್ಲಿ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಕೊಡಬೇಕು, ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಹೇಗೆ ಹುಟ್ಕೊಳ್ತು, ಯಾಕೆ ಈ ಒಂದು ಚರ್ಚೆ ಬಂತು? ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕೊಟ್ಟರು ಕೂಡ ಯಾರಿಗೆ ಸಿಗುತ್ತೆ ಅಂದ್ರೆ ಎಲ್ಲಾ ಗಂಡಸರಿಗೂ ಕೂಡ ಸಿಗುತ್ತಾ, ಅಥವಾ ಅದಕ್ಕೇನಾದ್ರೂ ಒಂದು ಅರ್ಹತೆ ಅಥವಾ ಮಾನದಂಡವನ್ನ ಏನಾದ್ರೂ ಇಡ್ತಾರಾ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಇದೆ ಅಂದ್ರೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡುವಂತಹ ಚರ್ಚೆಯ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ. ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕೊನೆಯಲ್ಲಿ ಒಂದು ಲೈಕ್ ಅನ್ನ ಕೊಡಿ, ಅಥವಾ ಈಗಲೇ ಒಂದು ಲೈಕ್ ಅನ್ನ ಕೊಡಬಹುದು, ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಇಲ್ಲಿ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಅಥವಾ ಬಸ್ ಸೌಲಭ್ಯವನ್ನ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಹೇಗೆ ಕೊಡ್ತಾ ಇದ್ದಾರೆ, ಸೊ ಅದೇ ರೀತಿ ಗಂಡಸರಿಗೂ ಕೂಡ ಕೊಡುವಂತಹ ಈ ಚರ್ಚೆ ಏನಿದೆ, ಈ ಚರ್ಚೆ ಯಾಕೆ ಬಂತು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನುವಂಥದ್ದನ್ನ ಈಗ ನೋಡೋಣ. ಸ್ನೇಹಿತರೆ, ಈ ಒಂದು ಚರ್ಚೆ ಸ್ಟಾರ್ಟ್ ಆಗಿತ್ತು ಮೊನ್ನೆ ಗುರುವಾರ, ಅಂದ್ರೆ ಇದೇ ನವೆಂಬರ್ ತಿಂಗಳ 14ನೇ ತಾರೀಕು. ಅವತ್ತು ಜವಾಹರಲಾಲ್ ನೆಹರು ಅವರ 135ನೇ ಜಯಂತಿ ಇತ್ತು, ಹಾಗೆಯೇ ಮಕ್ಕಳ ದಿನಾಚರಣೆ ಇದ್ದಿದ್ರಿಂದ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಆ ಕಾರ್ಯಕ್ರಮ ಏನು ಅಂತಂದ್ರೆ ಮಕ್ಕಳ ಜೊತೆ ಸಂವಾದ ಮಾಡುವಂತದ್ದು. ಅಂದ್ರೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವಂತಹ, ಅಂದ್ರೆ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಬರುವಂತಹ ಗವರ್ನಮೆಂಟ್ ಸ್ಕೂಲ್ಸ್ ಇಂದ ಕೆಲವೊಂದಿಷ್ಟು ಮಕ್ಕಳ ಜೊತೆ ಸಂವಾದ ಮಾಡುವಂತದ್ದು. ಸಂವಾದ ಅಂದ್ರೆ ಚರ್ಚೆ ಮಾಡುವಂತದ್ದು. ಸೊ ಈ ಒಂದು ಸಂವಾದದಲ್ಲಿ DCM ಆದಂತಹ DK ಶಿವಕುಮಾರ್ ಅವರು ಕೂಡ ಇದ್ರು. ಸೊ ಆಗ DK ಶಿವಕುಮಾರ್ ಅವರ ಜೊತೆ 7ನೇ ಕ್ಲಾಸ್ ಓದುತ್ತಿರುವಂತಹ ಒಬ್ಬ ಚರಣ್ ಎನ್ನುವಂತಹ ವಿದ್ಯಾರ್ಥಿ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ಅಂದ್ರೆ, ಸರ್ 5 ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ದೀರಾ, ಬಸ್ ಫ್ರೀ ಇದೆ, ನಮ್ಮಮ್ಮ ಅದರಲ್ಲೇ ಓಡಾಡ್ತಾರೆ, ತಿಂಗಳಿಗೆ 2,000 ರೂಪಾಯಿ ಖರ್ಚಿಗೆ ಕೊಡ್ತೀರಾ, ಸೊ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ನನ್ನ ಮಾತ್ರ ಕರ್ಕೊಂಡು ಹೋಗಲ್ಲ, ನಮ್ಮ ಅಕ್ಕ ತಂಗಿಯರನ್ನ ಮಾತ್ರ ಕರ್ಕೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ DK ಶಿವಕುಮಾರ್ ಅವ್ರಿಗೆ ಹೇಳ್ತಾನೆ, ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಸೊ ನಮ್ಗೆ ಏನು ಇಲ್ಲ ಅಂತ, ಅಂದ್ರೆ ನಮ್ಗೆ ಆ ಗಂಡು ಮಕ್ಕಳಿಗೆ ಏನು ಕೂಡ ಉಚಿತ ಇಲ್ಲ ಅಂತ. ಸೊ ಅದಾದ್ಮೇಲೆ DK ಶಿವಕುಮಾರ್ ಅವರು ಈ ಒಂದು ಹುಡುಗನ ಮಾತಿಗೆ ನಗ್ತಾರೆ. ಸೊ ಅದಾದ್ಮೇಲೆ DK ಶಿವಕುಮಾರ್ ಅವರು ಹೇಳ್ತಾರೆ, ಸ್ಕೂಲ್ ಮಕ್ಕಳಿಗೆ ಫ್ರೀ ಕೊಡ್ತೀವಿ, ನಿಮ್ಗೂ ಬೇಕಾ, ನಿಮ್ಮ ತಾಯಿಗೆ ಉಚಿತ ಬಸ್ ಪ್ರಯಾಣ ಕೊಡ್ತಾ ಇದೀವಿ, 2,000 ರೂಪಾಯಿ ಕೊಡ್ತಾ ಇದೀವಿ, 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದೀವಿ, ಮನೆಗೆ ಫ್ರೀ ಕರೆಂಟ್ ಕೊಡ್ತಿದೀವಿ, ಅಂದ್ರೆ 200 ಯೂನಿಟ್ ಫ್ರೀ ಕೊಡ್ತಿದೀವಿ. ಈಗ ನೀನು ಈ ಪ್ರಶ್ನೆಯನ್ನ ಕೇಳ್ತಾ ಇದೀಯಾ, ನಮ್ಮ ಸರ್ಕಾರಕ್ಕೆ ನಮ್ಮ ಮಕ್ಕಳು ಹೀಗೆ ಕೇಳ್ತಿರೋದಕ್ಕೆ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಏಜ್ ನವರಿಗೆ ಕೊಡೋದಕ್ಕೆ ಯೋಚನೆಯನ್ನ ಮಾಡ್ತೀವಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ವಿಸ್ತರಣೆ ಆಗುತ್ತಾ ಅನ್ನುವಂತಹ ಚರ್ಚೆ ಸೊ ಅಲ್ಲಿ ಸ್ಟಾರ್ಟ್ ಆಯ್ತು. ಮುಂದಿನ ದಿನಗಳಲ್ಲಿ ಈ ಒಂದು ಶಕ್ತಿ ಯೋಜನೆ ಏನಿದೆ, ಉಚಿತ ಬಸ್ ಪ್ರಯಾಣ ಏನಿದೆ, ಗಂಡಸರಿಗೂ ಕೂಡ ವಿಸ್ತರಣೆ ಮಾಡಿದ್ರು ಮಾಡಬಹುದು. ಸೊ ಇದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಗಂಡಸರಿಗೂ ಕೊಡೋ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇಲ್ಲ, DK ಶಿವಕುಮಾರ್ ಅವರು ನಮ್ಮ ಹತ್ರ ಏನು ಚರ್ಚೆ ಮಾಡಿಲ್ಲ. ಹೆಣ್ಮಕ್ಳಿಗೆ ಇನ್ನೂ 3.5 ವರ್ಷ ಇರುತ್ತೆ, ಮತ್ತೆ ಅದಾದ್ಮೇಲೆ ಚುನಾವಣೆಯಲ್ಲಿ ನಾವೇ ಬರ್ತೀವಿ. ಅಂದ್ರೆ 3.5 ವರ್ಷ ಆದ್ಮೇಲೆ ಏನ್ ಚುನಾವಣೆ ಬರುತ್ತಲ್ಲ, ವಿಧಾನಸಭಾ ಚುನಾವಣೆ, ಅದರಲ್ಲಿ ಮತ್ತೆ ನಾವು ಗೆಲ್ತೀವಿ, ಮತ್ತೆ ಬರ್ತೀವಿ. ಒಟ್ಟಾರೆಯಾಗಿ ನಾವು 8.5 ವರ್ಷ ಈ ಒಂದು ಉಚಿತ ಬಸ್ ಪ್ರಯಾಣ ಇರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ರು, ಗಂಡಸರಿಗೂ ಉಚಿತ ಬಸ್ ಪ್ರಯಾಣ ಕೊಡೋದು ತಪ್ಪೇನಿಲ್ಲ. ಸೊ ಅದು ಏನ್ ತಪ್ಪೇನಲ್ಲ, ಆದ್ರೆ ಹಣಕಾಸು ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ತೀರ್ಮಾನ ಮಾಡ್ಬೇಕಾಗುತ್ತೆ. ಇದರ ಬಗ್ಗೆ ನಾವು DCM ಆದಂತಹ DK ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಿ ಅದಾದ್ಮೇಲೆ ನಾವು ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ರಾಮಲಿಂಗಾರೆಡ್ಡಿ ಅವರು, ಅಂದ್ರೆ ಸಾರಿಗೆ ಸಚಿವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾರಿಗೆ ಇಲಾಖೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗುತ್ತೆ, ಅದಾದ್ಮೇಲೆ ಹಣಕಾಸು ಇಲಾಖೆಯಲ್ಲಿ
ಸೊ ಇದಕ್ಕೆ ಒಪ್ಪಿಗೆ ಸಿಗ್ಬೇಕಾಗುತ್ತೆ. ಸೊ ತುಂಬಾ ಪ್ರೋಸೆಸ್ ಇರುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ತೀರ್ಮಾನ ಮಾಡಿದ್ರು ಮಾಡಬಹುದು. ಅಂದ್ರೆ ಈ ಒಂದು ಶಕ್ತಿ ಯೋಜನೆಯನ್ನ ಗಂಡಸರಿಗೂ ಕೂಡ ವಿಸ್ತರಣೆಯನ್ನ ಮಾಡಬಹುದು ಅಥವಾ ಮಾಡದೇನು ಕೂಡ ಇರಬಹುದು. ಯಾಕೆ ಅಂದ್ರೆ ಇದು ಸರ್ಕಾರದ ಸ್ವಯಂ ನಿರ್ಧಾರ ಅಲ್ಲ, ಅಂದ್ರೆ ಇದು ಸರ್ಕಾರದಿಂದ ಚರ್ಚೆ ಆಗ್ತಾ ಇಲ್ಲ, ಒಬ್ಬ ವಿದ್ಯಾರ್ಥಿಯಿಂದ ಬೇಡಿಕೆ ಬಂದಿದೆ. ಹಾಗೇನೆ ಸುಮಾರು ಜನ ಪುರುಷರು ಕೂಡ ಈ ಒಂದು ಶಕ್ತಿ ಯೋಜನೆ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ ನಮಗೂ ಕೂಡ ಫ್ರೀ ಬೇಕು ಅನ್ನುವಂತಹ ಬೇಡಿಕೆ ಇದೆ. ಸೊ ಇದನ್ನೇ ಒಂದು ಪರಿಗಣನೆಯಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಫ್ರೀ ಬಸ್, ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡಬಹುದು. ಹೇಳೋದಕ್ಕೆ ಆಗೋದಿಲ್ಲ ಸರ್ಕಾರ ಯಾವ ರೀತಿ ತೀರ್ಮಾನವನ್ನ ಮಾಡುತ್ತೆ ಅನ್ನುವಂಥದ್ದು. ಬಟ್ ಪುರುಷರು ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಯಾಕೆಂದ್ರೆ ಆಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಆಗಿಲ್ಲ ಅಂತಂದ್ರೆ ಸೊ ನಿಮ್ಗೆ ಬೇಸರ ಆದ್ರೂ ಆಗಬಹುದು. ಸೊ ಆದ್ರೆ ಅಂದ್ರೆ ಈ ಒಂದು ಶಕ್ತಿ ಯೋಜನೆಯನ್ನ ಗಂಡಸರಿಗೂ ಕೂಡ ವಿಸ್ತರಣೆಯನ್ನ ಮಾಡಿದ್ರೆ ಅದು ಒಳ್ಳೆ ವಿಷಯ, ಆಗಿಲ್ಲ ಅಂದ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಸೊ ಓಕೆ, ನೆಕ್ಸ್ಟ್ ಉಚಿತ ಬಸ್ ಪ್ರಯಾಣವನ್ನ ಗಂಡಸರಿಗೂ ಕೂಡ ವಿಸ್ತರಣೆ ಮಾಡಿದ್ರೆ ಎಂತವ್ರಿಗೆ ಮಾಡಬಹುದು ಅಂದ್ರೆ ಏನಾದ್ರೂ ಒಂದು ಕಂಡೀಷನ್ಸ್ ಏನಾದ್ರು ಅರ್ಹತೆ ಏನಾದ್ರು ಇರ್ತಾರ ಅಂತ ನೋಡೋದಾದ್ರೆ ಇಲ್ಲಿ DCM ಆದಂತಹ DK ಶಿವಕುಮಾರ್ ಅವರೇ ಹೇಳಿರುವಂತಹ ಪ್ರಕಾರ ಒಂದು ಏಜ್ನವರಿಗೆ ಕೊಡೋದಕ್ಕೆ ಯೋಚನೆ ಮಾಡೋಣ, ಅಂದ್ರೆ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಒಂದು ಏಜ್ನವ್ರಿಗೆ ಅಂದ್ರೆ ಏನು ಬರೀ ಸ್ಟೂಡೆಂಟ್ಸ್ ಅವ್ರಿಗೆ ಕೊಡ್ತಾರಾ ಅಥವಾ ವಯಸ್ಸಾದಂತವ್ರಿಗೆ ಕೊಡ್ತಾರಾ ಅಥವಾ 60 ವರ್ಷ ಮೇಲ್ಪಟ್ಟವ್ರಿಗೆ ಕೊಡ್ತಾರಾ ಅಥವಾ ಬರೀ ವಿದ್ಯಾರ್ಥಿಗಳಿಗೆ ಕೊಡ್ತಾರಾ ಅಥವಾ ಕೆಲಸ ಕಾರ್ಯಗಳಿಗೆ ಹೋಗುವಂತವ್ರಿಗೆ ಕೊಡ್ತಾರಾ, ಇದ್ರ ಬಗ್ಗೆ ಏನು ಕೂಡ ಸದ್ಯಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಒಂದು ಏಜಿನವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಸ್ಟೂಡೆಂಟ್ಸ್ಗ ಅಥವಾ ವಯಸ್ಸಾದವ್ರಗ ಅದು ಇನ್ನು ಕೂಡ ಕನ್ಫರ್ಮ್ ಆಗಿಲ್ಲ. ಆದ್ರೆ ನನ್ನ ಪ್ರಕಾರ ಸರ್ಕಾರ ಏನಾದ್ರೂ ಗಂಡಸರಿಗೂ ಕೂಡ ಈ ಶಕ್ತಿ ಯೋಜನೆಯನ್ನ ಅಂದ್ರೆ ಉಚಿತ ಬಸ್ ಪ್ರಯಾಣನ ವಿಸ್ತರಣೆ ಮಾಡಿದ್ರೆ ಸೊ ಪ್ರಿಯಾರಿಟಿ ಯಾರಿಗೆ ಕೊಡಬೇಕು ಅಂತಂದ್ರೆ, ಅಂದ್ರೆ ಪ್ರಾಮುಖ್ಯತೆ ಮೊದಲನೇದಾಗಿ ಯಾರಿಗೆ ಕೊಡಬೇಕು ಅಂತಂದ್ರೆ ಮೊದಲನೇದಾಗಿ ಸ್ಟೂಡೆಂಟ್ಸ್ಗಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣವನ್ನ ಕೊಡಬೇಕು. ಇನ್ನು ಎರಡನೇದಾಗಿ ವಯಸ್ಸಾದಂತವ್ರಿಗೆ ಕೊಡಬಹುದು, ಅಂದ್ರೆ ಒಂದು 50 ವರ್ಷ 60 ವರ್ಷ ಮೇಲ್ಪಟ್ಟವರಿಗೆ. ಸೊ ಅಂತವ್ರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ರೆ ಏನು ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ. ಇನ್ನು ಮೂರನೇ ಪ್ರಿಯೋರಿಟಿ ನೋಡೋದಾದ್ರೆ ಕೆಲಸ ಕಾರ್ಯಗಳಿಗೆ ಹೋಗುವಂತವ್ರಿಗೆ ಕೊಡಬಹುದು. ಇದು ನನ್ನ ಪ್ರಕಾರ ನೀವು ಕಾಮೆಂಟ್ ಮಾಡಿ ಶಕ್ತಿ ಯೋಜನೆಯನ್ನ ಅಂದ್ರೆ ಉಚಿತ ಬಸ್ ಪ್ರಯಾಣವನ್ನ ಒಂದ್ ವೇಳೆ ವಿಸ್ತರಣೆ ಮಾಡಿದ್ರೆ ಗಂಡಸರಿಗೆ ಯಾರಿಗೆ ಕೊಡಬೇಕು, ವಿದ್ಯಾರ್ಥಿಗಳಿಗೆ ಕೊಡಬೇಕಾ, ವಯಸ್ಸಾದಂತವ್ರಿಗೆ ಕೊಡಬೇಕಾ, ಅಥವಾ ಕೆಲಸ ಕಾರ್ಯಗಳಿಗೆ ಹೋಗುವಂತವ್ರಿಗೆ ಕೊಡಬೇಕಾ, ಅಥವಾ ಬೇರೆ ಇತರ ಯಾರಿಗೆ ಕೊಡಬೇಕು ಅನ್ನುವಂಥದ್ದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಕೇವಲ ಗಂಡಸರೇ ಕಾಮೆಂಟ್ ಮಾಡ್ಬೇಕು ಅಂತ ಏನಿಲ್ಲ, ಮಹಿಳೆಯರು ಕೂಡ ನಿಮ್ಮ ಒಂದು ಒಪಿನಿಯನ್ ಅನ್ನು ತಿಳಿಸಬಹುದು. ನೋಡೋಣ ಸರ್ಕಾರ ಇದ್ರ ಬಗ್ಗೆ ಏನು ಚರ್ಚೆ ಮಾಡಿ ತೀರ್ಮಾನವನ್ನ ತಗೊಳ್ತಾರೆ, ಸೊ ಯಾವ ಒಂದು ವಯಸ್ಸಿನ ಮಿತಿ ಅವ್ರಿಗೆ ಕೊಡ್ತಾರೆ ಅನ್ನುವಂಥದ್ನ ವೆಯ್ಟ್ ಮಾಡಿ ನೋಡ್ಬೇಕು. ಇದಿಷ್ಟು ಶಕ್ತಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಓಕೆ ಸ್ನೇಹಿತರೆ, ಇದೇ ರೀತಿಯಾದಂತಹ ಹೆಚ್ಚಿನ ಉಪಯುಕ್ತ ಹೊಸ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನು ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.